ನನ್ನನ್ನು ಈ ವಿಧಾನಸಭೆಗೆ ಸತತವಾಗಿ ಮೂರನೇ ಬಾರಿ ಕಳಿಸಿರ್ತಕ್ಕಂಥ ನನ್ನ ಕ್ಷೇತ್ರದ ಜನತೆಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಆದರೆ ನಾನು 225 ಜನ ಸದಸ್ಯರಿದ್ದಾಗ 24 ಸದಸ್ಯರಿದ್ದಾಗ ಧೈರ್ಯವಾಗಿ ಮಾತಾಡ್ತೀನಿ. ಆದರೆ 225 ಅಂದರೆ ಯಡಿಯೂರಪ್ಪನವ್ರು ಕೂತಾಗ ಸ್ವಲ್ಪ ನಾನು ಯೋಚನೆ ಮಾಡಿ ಮಾತಾಡ್ತೀನಿ. ಯಾಕೆಂದರೆ ನಿಮಗೂ ಗೊತ್ತು, ಯಾಕೆಂದರೆ ನಾವೆಲ್ಲರೂ ಬೆಳೆದಿದ್ದು ಅವರ ಗರ್ಡಿನಲ್ಲಿ. ನಾನು ಕೂಡ ನಾನು ನೀವು ಅಧ್ಯಕ್ಷನ ಮಾಡಿದಾಗ ನಾನು 35 ವರ್ಷದಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ. ಇವರೇನು ಅಧ್ಯಕ್ಷನ ಮಾಡೋರಲ್ಲ, ಯಾಕೆಂದರೆ ಬೋಪಯ್ಯನವರು ಅಧ್ಯಕ್ಷ ಆಗಿದ್ದರು, ಇನ್ನು ಅನೇಕರು ಅಧ್ಯಕ್ಷರು, ರಮೇಶ್ ಕುಮಾರ್ ಅಧ್ಯಕ್ಷ ಆಗಿದ್ದರು, ಪಾಪ ನಮ್ಮ ಹೆಗಡೆ ಸಾಹೇಬರು ಮಾಡಿದ್ದಾರೆ ಕಾಗೇರಿಯವ್ರನ್ನ, ಕಾಗೇರಿಯವ್ರು ಹೆಂಗೆ ನಿರ್ವಹಿಸ್ತಾರೆ ಅಂತ ಭಾರಿ ಆತಂಕ ಇದ್ದವು. ಆದರೆ ನಾನು ಈ ಅವಧಿನಲ್ಲಿ ನೋಡಿರ್ತಕ್ಕಂಥ ಎಲ್ಲ ಅಧ್ಯಕ್ಷರಲ್ಲಿ ಸಮರ್ಥವಾಗಿ ನಿರ್ವಹಿಸಿರ್ತಕ್ಕಂಥ ಅಧ್ಯಕ್ಷರು, ಅದು ಕೋಪ ಬಂದಾಗ ಕೋಪದಲ್ಲಿ, ಖುಷಿಯಾಗಿ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ, ನಂದೊಂದು ಇಕ್ಕಟ್ಟಿನ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಎಲ್ಲವನ್ನ ಈ ರಾಜ್ಯದ ಜನತೆಗೆ ಸಲೀಸಾಗಿ ತಿಳಿಸುವಂಥ ಕೆಲಸವನ್ನು ಮಾಡಿಕೊಟ್ಟಂಥ ಅಧ್ಯಕ್ಷರು, ನಿಜವಾಗಿಯೂ ಕೂಡ ನಿಮ್ಮನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಅಧ್ಯಕ್ಷರೇ.